ಹುಟ್ಟಿಗೆ ಶುರುವಾಗುತ್ತೆ. ಈಗ ಎಲ್ಲವೂ ಕೂಡ ನಿಮ್ಮ ಮುಂದೆ ತೆರೆದ ಪುಸ್ತಕದ ರೀತಿ ಇದೆ. ಕಳೆದ ಬಹುಶಃ ಒಂದು ಎರಡು ಮೂರು ದಿನಗಳ ಹಿಂದೆ ರ್ಯಾಡಿಸನ್ನು ಖಾಸಗಿ ಹೋಟೆಲ್ನಲ್ಲಿ ನಮ್ಮ ಜನತಾದಳ ಪಕ್ಷದ ಹಿರಿಯ ಮುಖಂಡರುಗಳು ಮತ್ತು ಸಿ ಪಿ ಯೋಗೀಶ್ವರ್ ಅವರು ಒಂದು ಚರ್ಚೆಯನ್ನು ದೀರ್ಘಕಾಲ ಮಾಡಿದರು. ನನಗೆ ಇರತಕ್ಕಂಥ ಮಾಹಿತಿ, ನಮ್ಮ ನಾಯಕರುಗಳು ಒಂದು ಮಾತು ಹೇಳಿದರು, ನಿಖಿಲ್ ಅವರೇ ನಾವು ಭಾಳ ದೀರ್ಘಕಾಲ ಚರ್ಚೆ ಮಾಡಿದ್ವಿ, ಕೊನೆಗೆ ಅಂತಿಮವಾಗಿ ಕುಮಾರಣ್ಣನ ಪರ್ಮಿಷನ್ ಕೇಳಿದಿರಾ, ನಾವೇ ಅವ್ರಿಗೊಂದು ಆಫರನ್ನು ಕೊಟ್ಟಿದ್ದೀವಿ ಅಂದರು. ನಾನು ಕೇಳಿದೆ ಏನಣ್ಣ ಅಂದೆ. ನಮ್ಮ ಸಾರಾ ಮಹೇಶ್ ಅಣ್ಣ ಅವರು, ಮಾಗಡಿ ಮಂಜು ಅವರು, ಸುರೇಶ್ ಗೌಡರು, ಅನೇಕ ಜನ ಹಿರಿಯಕರು, ಪುಟ್ಟರಾಜಣ್ಣ ಅವರು ಎಲ್ಲರೂ ಕೂಡ ಇದ್ದರು. ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಕ್ಕೆ, ಯಾಕೆಂದರೆ ಭಾಳ ಮುಂದೆ ಹೋಗಿದ್ದೀವಿ. ಕಳೆದ ಎರಡು ತಿಂಗಳುಗಳಿಂದ ಸನ್ಮಾನ್ಯ ಯೋಗೀಶ್ವರ್ ಅವರು ಅವರ ಕೆಲವೊಂದಷ್ಟು ಹೇಳಿಕೆಗಳು ಪತ್ರಿಕೆಯಲ್ಲೂ ಕೂಡ ನಾವೆಲ್ಲ ನೋಡಿದ್ದೇವೆ. ಇದು ಕಡತಗಳನ್ನ ನಾವು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಒಂದ್ಸಲ ಹೇಳಿಕೆಗಳನ್ನ ಕೊಟ್ಟ ಮೇಲೆ ಸಾರ್ವಜನಿಕ ಬದುಕಲ್ಲಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ಹೌದಲ್ವೇ? ನಮ್ಮ ಕಣ್ಮುಂದೆ ಅವರ ಹೇಳಿಕೆಗಳು ಯಾವ್ಯಾವ ರೀತಿ ಒಂದು ದ್ವಂದ್ವದ ಹೇಳಿಕೆಗಳನ್ನ ಕೊಟ್ಟರು ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಮನಸ್ಸಿನ ಮೇಲೆ ಭಾಳ ಆಘಾತ ಆಯಿತು. ತದನಂತರ ನಾನು ಆ ಜಿಲ್ಲೆಯಲ್ಲಿ ಒಬ್ಬ ಮತದಾರ, ಜೊತೆಯಲ್ಲಿ ಕಳೆದ 30-40 ವರ್ಷಗಳಿಂದ ಸನ್ಮಾನ್ಯ ದೇವೇಗೌಡರಿಗೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ನನಗೂ ಒಂದು ನಂಟು. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳಿಗೆ ಸ್ಪಂದಿಸಿ ನಾನು ಪಂಚಾಯಿತಿ ಮಟ್ಟದ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಹಳ್ಳಿಗಳಿಗೆ ಭೇಟಿ ಕೊಟ್ಟೆ. ಹಾಗಾಗಿ ಒಂದು ಕಡೆ ಹಲವಾರು ವರ್ಷಗಳಿಂದ ಸನ್ಮಾನ್ಯ ಯೋಗೀಶ್ವರ್ ಅವ್ರ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಅವರಿಗೂ ಏನು ಒಂದು ಚುನಾವಣೆ ಸಂದರ್ಭಗಳಲ್ಲಿ ಚುನಾವಣೆ ಗೆಲ್ತಕ್ಕಂಥದ್ದಕ್ಕೆ ಸಂಘರ್ಷಗಳನ್ನ ನಾವು ನೋಡಿದ್ದೇವೆ. ಇವೆಲ್ಲವೂ ಕೂಡ ಇತಿಹಾಸ, ಅದು ಒಂದು ಭಾಗ, ಅದು ಇವತ್ತು ಅಪ್ರಸ್ತುತ, ಯಾಕೆಂದರೆ ನಾವು ಅಲೈನ್ಸ್ ಪಾರ್ಟ್ನರ್ಸ್ ಇದ್ದೇವೆ. ಆದರೆ ಇವೆಲ್ಲವನ್ನು ಮೀರಿ ಸನ್ಮಾನ್ಯ ಯೋಗೀಶ್ವರ್ ಅವರ ಕೆಲವೊಂದಷ್ಟು ಹೇಳಿಕೆಗಳು ನಮ್ಮ ನಾಯಕರಿಗಷ್ಟೇ ಅಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ಬಹಳ ನೋವನ್ನು ಬೇಸರವನ್ನು ನಮ್ಮ ಹತ್ರ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಜೆ ಡಿ ಎಸ್ನ ಹಿರಿಯ ಮುಖಂಡರುಗಳು ಕುಮಾರಣ್ಣನ ಪರ್ಮಿಷನ್ ಕೇಳ್ದಿರಾ, ಇಲ್ಲ ನಾನು ಹೆಂಗಾದರೂ ಮಾಡಿ ಕುಮಾರಣ್ಣನ ನಾವೆಲ್ಲರೂ ಕನ್ವಿನ್ಸ್ ಮಾಡ್ತೇವೆ, ಜನತಾದಳ ಪಕ್ಷದ ಒಂದು ಚಿಹ್ನೆ ಅಡಿ ತಾವೇನಾದ್ರೂ ಸ್ಪರ್ಧೆ ಮಾಡ್ತಕ್ಕಂಥದ್ದಾದರೆ ನಿಮಗೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಕೂತು ಒಂದು ಅವಕಾಶ ಮಾಡಿಕೊಡ್ತೇವೆ ಅಂದಾಗ ಕುಮಾರಣ್ಣನ ಬಳಿ ಬಂದು ಹೇಳಿದರು, ನಾನು ಕೂಡ ಇದ್ದೆ. ಕುಮಾರಣ್ಣ ಅವರು ಆಯಿತು, ಈಗ ನಾವು ಭಾಳ ಮುಂದೆ ಹೋಗಿದ್ದೀವಿ, ಒಂದು ಕಡೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೂ ಕೂಡ ಭಾಳ ನೋವು ಉಂಟಾಗಿದೆ ಒಂದಷ್ಟು ಹೇಳಿಕೆಗಳು, ಆದರೂ ಇವೆಲ್ಲವನ್ನು ಬದಿಗಿಟ್ಟು ಕ್ಷಮಿಸ್ತಕ್ಕಂಥ ಕೆಲಸ ನಾನು ವೈಯಕ್ತಿಕವಾಗಿ ಮಾಡ್ತೇನೆ. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಜೊತೆನೂ ನಾನು ಕೂತು ಇವೆಲ್ಲವನ್ನು ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಅಲೈಯನ್ಸ್ಗೆ ಯಾವುದೇ ರೀತಿ ಧಕ್ಕೆ ಉಂಟಾಗದೆ ಇರತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನಗಳು ತಗೊಳ್ಬೇಕು ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಒಂದು ಔದಾರ್ಯತೆಯನ್ನು ಪ್ರದರ್ಶನೆ ಮಾಡಿದರು. ತದನಂತರ ಇಲ್ಲಿವರೆಗೂ ಸನ್ಮಾನ್ಯ ಯೋಗೀಶ್ವರ್ ಅವರು ನಮ್ಮನ್ನು ಬಂದು ಸಂಪರ್ಕ ಮಾಡಿಲ್ಲ. ಇವತ್ತು ಬೆಳಗ್ಗೆ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ಅವರ ಪ್ರತಿಕ್ರಿಯೆಯನ್ನು ಗಮನಿಸಿದ್ದೇನೆ. ನಾನು ಎಂದೂ ಕೂಡ ಎಲ್ಲವೂ ಕೂಡ ನಿಮ್ಮ ಮಾಧ್ಯಮದಲ್ಲಿ ಡಾಕ್ಯುಮೆಂಟೇಷನ್ ಇರುತ್ತೆ, ನಾನು ಏನು ಮಾತನಾಡಿದ್ದೇನೆ ಅಂತಕ್ಕಂಥದ್ದು ತೆಗೆದು ನೋಡ್ಬೋದು. ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆಯಲ್ಲಿ ನಿಂತು ಇಡೀ ರಾಜ್ಯದಲ್ಲಿ ಹೆಂಗೆ ಓಡಾಡ್ತಾ ಇದ್ದೀನೋ ಇವತ್ತು ಉಪಚುನಾವಣೆ ಫೇಸ್ ಮಾಡ್ತಾ ಇದ್ದೀವಿ, ಚನ್ನಪಡೆದ ನಾವು ಶತಾಯಗತ್ತೆ ಗೆಲ್ಲಲೇಬೇಕು ಕಾಂಗ್ರೆಸ್ನ ವಿರುದ್ಧವಾಗಿ. ಹಾಗಾಗಿ ನನ್ನ ಕೆಲಸ ನಾನು ಮಾಡಿದ್ದೇನೆ ಹೊರತುಪಡಿಸಿ, ನಾನು ಎಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ತಾಲೂಕಿಗೆ ಆಕಾಂಕ್ಷಿತ ಅಂತಕ್ಕಂಥದ್ದು ಯೋಗೀಶ್ವರ್ ಅವರು ಹೇಳಿರ್ಬೋದು, ನಾನು ಹೇಳಿಲ್ಲ. ಆದರೆ ಕಾರ್ಯಕರ್ತರುಗಳಲ್ಲಿ ನನ್ನ ಬಗ್ಗೆ ಒಂದು ಒಪಿನಿಯನ್ನು ಒಂದು ಭಾವನೆಗಳು ಇರತಕ್ಕಂಥದ್ದು ಕೂಡ ಅದು ಕೂಡ ಸತ್ಯ, ಅದನ್ನು ನಾನು ತೆಗೆದಾಕೋದಿಲ್ಲ. ಆದರೆ ಯಾವುದೇ ತೀರ್ಮಾನಗಳಾಗಬೇಕಾದ್ರೂ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಎರಡು ಪಕ್ಷದ ನಾಯಕರು ತೀರ್ಮಾನ ತಗೋಬೇಕು ಅಂತ ಅನೇಕ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಈಗಲೂ ಕೂಡ ನಾನು ಅದೇ ನಿಲುವು ಮೇಲೆ ಇದ್ದೇನೆ.